ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ದಾನೇಶ್ವರಿ ಸಮುದಾಯ ಭವನದಲ್ಲಿ ಪತ್ರಿಕಾ ದಿನಾಚರಣೆಯ ನಿಮಿತ್ತ ಹಮ್ಮಿಕೊಂಡ ಹಿರಿಯ ಪತ್ರಕರ್ತರು ಹಾಗೂ ಸರ್ಕಾರಿ ಸೇವಾ ನಿವೃತ್ತರ ಸನ್ಮಾನ ಸಮಾರಂಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಅಂಗಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಮಾಜದ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಪ್ರಮುಖವಾಗಿದೆ. ಆದರೆ ಪತ್ರಕರ್ತರಿಗೆ ಸರ್ಕಾರದಿಂದ ಯಾವುದೇ ಸಹಾಯ ಸಹಕಾರ ಸಿಗುತ್ತಿಲ್ಲ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಅಂಗಡಿ ಹೇಳಿದರು. ರಬಕವಿ ಬನಹಟ್ಟಿ ತಾಲೂಕಿನ ಶ್ರೀ ದಾನೇಶ್ವರಿ ಭವನದಲ್ಲಿ ಪತ್ರಿಕಾ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡ ಹಿರಿಯ ಪತ್ರಕರ್ತರ ಹಾಗೂ ಸರ್ಕಾರಿ ಸೇವಾ ನಿವೃತ್ತರ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಪತ್ರಕರ್ತರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಹಾಗೂ ಪತ್ರಕರ್ತರ ಮೇಲೆ ಹಲ್ಲೆ ಪ್ರಕರಣಗಳು ನಡೆಯುತ್ತಿದ್ದು ನಮ್ಮ ಜೀವಕ್ಕೆ ರಕ್ಷಣೆ ಇರುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಉಪನ್ಯಾಸಕರು ಮಾತನಾಡಿ, ಕನ್ನಡ ಪತ್ರಿಕೋದ್ಯಮಕ್ಕೆ 177 ವರ್ಷದ ಇತಿಹಾಸವಿದೆ. 1843ರಲ್ಲಿ ಮಂಗಳೂರು ಸಮಾಜ ಎಂಬ ಪತ್ರಿಕೆ ಪ್ರಕಟವಾಯಿತು. ಇಂದು ಪತ್ರಿಕಾ ದಿನಾಚರಣೆ ಹಮ್ಮಿಕೊಳ್ಳುವ ಉದ್ದೇಶವೆಂದರೆ ಪತ್ರಕರ್ತರನ್ನು ಗುರುತಿಸಿಕೊಳ್ಳುವ ಅವಕಾಶ ಎಂದು ಹೇಳಿದರು. ಹಿರಿಯ ಪತ್ರಕಾರರಾದ ಡಾಕ್ಟರ್ ಟಿಪಿ ಗಿರಡ್ಡಿ ಮಾತನಾಡಿ, ಪ್ರಾಮಾಣಿಕತೆ, ಸ್ವಾತಂತ್ರ್ಯ, ಹಿತಮುಖ ಗುಣ, ಶ್ರಮ, ಪ್ರತಿಷ್ಠೆ, ಈ 5 ಮೌಲ್ಯಗಳನ್ನು ಪತ್ರಕರ್ತರು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಪತ್ರಿಕೆ ಮನಸ್ಸು ಮಾಡಿದ್ರೆಲ್ಲ ಬದಲಾವಣೆ ಮಾಡಬಹುದು. ನನಗೆ ಸಂಬಂಧಪಟ್ಟಾಗೆ ಬಹಳಷ್ಟು ಒಳ್ಳೆಯ ಘಟನೆಗಳನ್ನ ಹಂಚ್ಕೋಬೇಕನ್ಸ್ತದೆ. ನಿಮ್ ಊರೊಳಗೆ ಒಂದು ಮನೆ ಬಿತ್ತು, ಅಲ್ಲಿ ತಾಯಿ ತಂದೆ ಇವರು ಸಣ್ಣ ಮಕ್ಕಳು ಬಂದೊಳಗೆ ಮುಚ್ಕೊಂಡು ಜೀವ ಆಗ್ತಿರ್ತರು. ಒಂದೇ ಒಂದು ಮಗು ಉಳಿದ ನನಗೆ ಒಬ್ಬರು ಬನ್ನಟ್ಟಿಯೊಳಗೆ ಯಾರು ಅಂದ್ರೆ ಏ ಬನ್ನಟ್ಟಿ ರಬಕವಿಯೊಳಗೆ ಒಂದು ರಾವತ ಆಗಿದ್ದಾರೆ, ಆ ಬಿಲ್ಡಿಂಗ್ ಬಿದ್ದದ, ಆ 4 ಜನರು ತೀರ್ಕೊಂಡಾಗ ಒಂದೇ ಮಗು ಉಳಿದದ ಅಂತ ಅವ್ರು ಹೇಳಿದಾಗ ನನಗೆ ಅದು ಮನಸ್ಸಿಗೆ ಹತ್ತಲಿಲ್ಲ. ಹೌದ್ರೆ ಹೀಗಾಗಿದೆ ಅಂತೇಳಿ ಎಲ್ಲಾ ದುರ್ಘಟನೆಗಳೊಳಗೆ ಇದು ಒಂದು ದುರ್ಘಟನೆ ಎನ್ನುವ ತಗೊಂಡೇನೆ. ಆದ್ರೆ ಮರು ದಿವಸ ನಮ್ಮ ವಿಜಯವಾಣಿಯನ್ನು ವಿಜಯ ಜನರಲ್ಲಿ ಕಾಣಿಸ್ತದೆ. ನಮ್ಮ ಬಸ್ತರದವರು ಒಂದು ಟೈಟಲ್ ಹಾಕಿ ಆ ಹುಡುಗನ ದೀಪಾವಳಿ ದಿನದಂದು ಆ ಮನೆತನಕ್ಕೆ ಉಳಿದಿದ್ದು ಕೇವಲ ಪ್ರಸಾದ. ಆ ಟೈಟಲ್ ನೋಡಿದಾಗ ನನ್ನ ಕಣ್ಣೀರು ಬಂದು ಬದಾಮಿ ಸರಿಗೆ ಫೋನ್ ಮಾಡಿದೆ, ನಮ್ಮ ಹುಡುಗನ ಸರಿಗೆ ಹೇಳಿದೆ. ಆ ಮಗು ಒಂದ ಉಳಿದಂದ್ರೆ ನನಗೆ ಅದನ್ನು ಓದಿದ ಮೇಲೆ ವಸ್ತ್ರದವರು ಬಂದದ ಆರ್ಟಿಕಲ್ ಓದಿದ ಮೇಲೆ ನಮ್ಮ ಪಕ್ಷಿಗೆ ಸ್ಟ್ರೆಚ್ ಮಾಡಿದ್ರ ಇನ್ ಯಾರೂ ಇಲ್ಲ ಅಂತ ಮಗುಗೆ ನಮ್ಮ ಸಂಸ್ಥೆ ಇದೆ. ಆ ಮಗುಗೆ ನಾನು ದತ್ತಕ್ಕೆ ತಗೊಂಡು ಬೆಳೆಸಲಿಕ್ಕೆ ಸಾಧ್ಯ ಇದೆ, ಒಂದು ಸ್ವಲ್ಪ ಹಿರಿಯರ ಜೋಡಿ ಮಾತಾಡಲಿ ಅಂದಾಗ ಹಿರಿಯರೆಲ್ಲ ಕೂಡಿದ್ರು. ಆ ಮಗು ನನಗೆ ಕೊಟ್ಟರು. ಆ ಮಗು ಬಂದಾಗ 7th ಇತ್ತು, ಈಗ BSc 2 ಮಾಡಿದ್ದೀವಿ. ಅದಕ್ಕೆ ಕಾರಣ ಆ ಪತ್ರಿಕೆಯ ಟೈಟಲ್. ಕಾರ್ಯಕ್ರಮದಲ್ಲಿ ಬಸವರಾಜ್ ಕೊಣ್ಣೂರ್, ಜಗದೀಶ್ ಗಾನ್ಗೇರ್, RM ಕೊಡುಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕಿರಣ್ ಆಳಗಿ, ನೀಲ್ಕಂಠ್ ದಾತಾರ್, ಮಲ್ಲಿಕಾರ್ಜುನ್ ಹುಲಗ್ಬಾಳಿ ಹಾಗೂ ರಮೇಶ್ ಗಲ್ಗಲಿ ಉಪಸ್ಥಿತರಿದ್ದರು.